ತನ್ವೀರ್ ಶೇಟ್ ಅವರಿಗೆ ಮುಸ್ಲಿಮ್ ವಿಚಾರದ ಬಗ್ಗೆನೇ ಇಸ್ಲಾಂ ಬಗ್ಗೆನೇ ಏನೂ ಗೊತ್ತಿಲ್ಲ ಇಸ್ಲಾಮಲ್ಲಿ ಮೂರ್ತಿ ಪೂಜೆ ಇಲ್ಲೇ ಇಲ್ಲ ಇಲ್ಲಿ ಕೆಂಪೇಗೌಡರನ್ನ ಪ್ರತಿಮೆ ಇಟ್ಟರು ಹಿಂದೂ ಸಮಾಜ ಇಡ್ತಾ ಇದೆ ಅದಕ್ಕೋಸ್ಕರ ಅದಕ್ಕೆ ಪರ್ಯಾಯವಾಗಿ ನಾನು ಟಿಪ್ಪು ಸುಲ್ತಾನ್ ಅವರ ಒಂದು ಪ್ರತಿಮೆ ಮಾಡ್ತೀನಿ ಅನ್ನೋದು ಇದೆಲ್ಲ ಇದು ಒಂದು ರೀತಿಯ ದೇಶದ್ರೋಹಿ ಚಟುವಟಿಕೆಗೆ ಇನ್ನೊಂದು ಭಾಗ ತನ್ವೀರ್ ಸೇಠ್ ಆಗ್ತಾರೆ ಯಾಕೆಂದರೆ ನಿನ್ನೆ ಅನೇಕರು ಆ ಒಂದು ಟಿಪ್ಪು ಸುಲ್ತಾನ್ ಬಗ್ಗೆನೇ ನಿಜವಾದ ವಿಚಾರ ಕನಸುಗಳೇನೇನಾದ್ರೆ ಪುಸ್ತಕ ಒಂದು ಬಿಡುಗಡೆ ಆಗಿದ್ದಾರೆ ಆ ಬಿಡುಗಡೆ ಆಗಿರೋಂಥ ಪುಸ್ತಕ ಓದಲಿ ತನ್ವೀರ್ ಶೇಟ್ ಅವರು ಸತ್ಯನೋ ಸುಳ್ಳೋ ಗೊತ್ತಾಗಲಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಹಿಂದೂ ಸಮಾಜದವರೊಂದು ಪ್ರತಿಮೆ ಮಾಡಿದ್ರು ಅದ್ರ ವಿರುದ್ಧವಾಗಿ ನಾನು ಮುಸಲ್ಮಾನ್ ಸಮಾಜದ ಒಬ್ಬ ದೇಶದ್ರೋಹಿನೋ ಭ್ರಷ್ಟಾಚಾರಿನೋ ಅಥವಾ ಅವನೇನೇ ಮಾಡಿದ್ರು ಕೂಡ ಅಂಥದ್ದೊಂದು ಪ್ರತಿಮೆ ಇಡ್ತೀನಿ ಏನಂತ ಈ ಧೋರಣೆ ಇದೆಯಲ್ಲ ಈ ಧೋರಣೆ ಒಳ್ಳೆಯದಲ್ಲ ತನ್ವೀರ್ ಶೇಟ್ ಅವರು ರಾಜ್ಯದ ರಾಷ್ಟ್ರದ ಕ್ಷಮೆ ಕೇಳಬೇಕು ಈ ರೀತಿ ಮಾಡೋ ಹೇಳಿಕೆ ಕೊಟ್ಟಿದ್ದೇ ತಪ್ಪು ಕಾಂಗ್ರೆಸ್ನವ್ರು ಅವ್ರಿಗೆ ಬುದ್ಧಿ ಹೇಳಬೇಕು ಈ ರೀತಿ ನೀವು ಹಿಂದೂ ಸಮಾಜದ ವಿರುದ್ಧ ಒಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಒಳ್ಳೆಯದಲ್ಲ ಇನ್ನೂ ಒಳ್ಳೆಯ ಮಹಾಪ ಅಬ್ದುಲ್ ಕಲಾಂ ಅವ್ರದ್ದು ಮಾಡಲಿ ಅಬ್ದುಲ್ ಕಲಾಂ ಅವರ ಪ್ರತಿಮೆ ಈಗ ಒಂದು ನೂರ ಎಂಟು ಮಾಡಿದಾರಲ್ಲ ನೂರ ಹದಿನೆಂಟು ಮಾಡಲೇ ಅಬ್ದುಲ್ ಕಲಾಂ ಅವರ ರಾಷ್ಟ್ರಪತಿ ಅವರಾಗಿ ದೇಶಭಕ್ತರವರು ಯಾವನ ದೇಶದ್ರೋಹಿ ಕರ್ಕೊಂಬಂದು ದೇವ ದೇವಸ್ಥಾನಗಳು ಚೂರು ಮಾಡಿದ ಬೇಕಾಷ್ಟು ಉದಾಹರಣೆಗಳು ಕೊಡ್ಬೋದು ಅಂತ ಟಿಪ್ಪು ಸುಲ್ತಾನ ಪ್ರತಿಮೆ ಮಾಡಿದ್ರೆ ಈ ಸಮಾಜನೂ ಒಪ್ಪಲ್ಲ ಯಾರೂ ಒಪ್ಪೋದಿಲ್ಲ ಮತ್ತು ನಾನು ಹೇಳ್ತೀನಲ್ಲ ಇಸ್ಲಾಂ ಧರ್ಮದಲ್ಲೇ ಮೂರ್ತಿ ಪೂಜೆ ಇಲ್ಲ ಇದನ್ನ ತನ್ವೀರ್ ಅವರು ಎಲ್ ಕೆ ಜಿ ಸ್ಟೂಡೆಂಟ್ ಕಲ್ತಂಗ್ ಕಲ್ತ್ಕೊಳ್ಳಿ ಆಮೇಲೆ ಮುಂದಿಂದ ಹೇಳ್ತೀನಿ ನಾನು ತನ್ವೀರ್ ಶೇಟ್ ಅವರಿಗೆ ಮುಸ್ಲಿಮ್ ವಿಚಾರ ಬಗ್ಗೆನೇ ಇಸ್ಲಾಂ ಬಗ್ಗೆನೇ ಏನು ಗೊತ್ತಿಲ್ಲ ಇಸ್ಲಾಂ ಅಲ್ಲಿ ಮೂರ್ತಿ ಪೂಜೆ ಇಲ್ಲೇ ಇಲ್ಲ ಇಲ್ಲಿ ಕೆಂಪೇಗೌಡರನ್ನ ಪ್ರತಿಮೆ ಇಟ್ಟರು ಹಿಂದೂ ಸಮಾಜ ಇಡ್ತಾ ಇದೆ ಅದಕ್ಕೋಸ್ಕರ ಅದಕ್ಕೆ ಪರ್ಯಾಯವಾಗಿ ನಾನು ಟಿಪ್ಪು ಸುಲ್ತಾನ್ ಅವರ ಒಂದು ಪ್ರತಿಮೆ ಮಾಡ್ತೀನಿ ಅನ್ನೋದು ಇದೆಯಲ್ಲ ಇದು ಒಂದು ರೀತಿಯ ದೇಶದ್ರೋಹಿ ಚಟುವಟಿಕೆಗೆ ಇನ್ನೊಂದು ಭಾಗ ತನ್ವೀರ್ ಶೇಟ್ ಆಗ್ತಾರೆ ಯಾಕೆಂದರೆ ನಿನ್ನೆ ಅನೇಕರು ಆ ಒಂದು ಟಿಪ್ಪು ಸುಲ್ತಾನ್ ಬಗ್ಗೆನೇ ನಿಜವಾದ ವಿಚಾರ ಕನಸುಗಳೇನೆ ಪುಸ್ತಕ ಒಂದು ಬಿಡುಗಡೆ ಆಗಿದ್ದಾರೆ ಆ ಬಿಡುಗಡೆ ಆಗಿರೋಂಥ ಪುಸ್ತಕ ಓದಲಿ ತನ್ವೀರ್ ಶೇಟ್ ಅವರು ಸತ್ಯನೋ ಸುಳ್ಳೋ ಗೊತ್ತಾಗಲಿ ಅದಕ್ಕೋಸ್ಕರ ನಾನು ಹೇಳ್ತೀನಿ ಹಿಂದೂ ಸಮಾಜದವರೊಂದು ಪ್ರತಿಮೆ ಮಾಡಿದ್ರು ಅದ್ರ ವಿರುದ್ಧವಾಗಿ ನಾನು ಮುಸಲ್ಮಾನ್ ಸಮಾಜದ ಒಬ್ಬ ದೇಶದ್ರೋಹಿನೋ ಭ್ರಷ್ಟಾಚಾರಿನೋ ಅಥವಾ ಅವನೇನೇ ಮಾಡಿದ್ರು ಕೂಡ ಅಂಥದ್ದೊಂದು ಪ್ರತಿಮೆ ಇಡ್ತೀನಿ ಏನಂತ ಈ ಧೋರಣೆ ಇದೆಯಲ್ಲ ಈ ಧೋರಣೆ ಒಳ್ಳೆಯದಲ್ಲ ತನ್ವೀರ್ ಶೇಟ್ ಅವರು ರಾಜ್ಯದ ರಾಷ್ಟ್ರದ ಕ್ಷಮೆ ಕೇಳಬೇಕು ಈ ರೀತಿ ಮಾಡ ಹೇಳಿಕೆ ಕೊಟ್ಟಿದ್ದೇ ತಪ್ಪು ಕಾಂಗ್ರೆಸ್ನವರು ಅವ್ರಿಗೆ ಬುದ್ಧಿ ಹೇಳಬೇಕು ಈ ರೀತಿ ನೀವು ಹಿಂದೂ ಸಮಾಜದ ವಿರುದ್ಧ ಒಂದು ಹೇಳಿಕೆ ಕೊಟ್ಕೊಂಡು ಹೋಗೋದು ಒಳ್ಳೆಯದಲ್ಲ ಇನ್ನೂ ಒಳ್ಳೆಯ ಮಹಾಪ ಅಬ್ದುಲ್ ಕಲಾಂ ಅವ್ರದ್ದು ಮಾಡಲಿ ಅಬ್ದುಲ್ ಕಲಾಂ ಅವರು ಪ್ರತಿಮೆ ಈಗ ಕೆಂಪೆಗೂಡೊಂದು ನೂರ ಎಂಟು ಮಾಡಿದಾರಲ್ಲ ನೂರ ಹದಿನೆಂಟು ಮಾಡಲೇ ಅಬ್ದುಲ್ ಕಲಾಂ ಅವರ ರಾಷ್ಟ್ರಪತಿಗಳಾಗಿ ದೇಶಭಕ್ತರವರು ಯಾವನ ದೇಶ ದ್ರೋಹಿ ಕರ್ಕೊಂಡ್ಬಂದು ದೇವ ದೇವಸ್ಥಾನಗಳು ಚೂರು ಮಾಡ್ದ ಬೇಕಾಷ್ಟು ಉದಾಹರಣೆಗಳು ಕೊಡ್ಬೋದು ಅಂತ ಟಿಪ್ಪು ಸುಲ್ತಾನ ಪ್ರತಿಮೆ ಮಾಡಿದ್ರೆ ಈ ಸಮಾಜನೂ ಒಪ್ಪಲ್ಲ ಯಾರೂ ಒಪ್ಪದಿಲ್ಲ ಮತ್ತು ನಾನು ಹೇಳ್ತೀನಲ್ಲ ಇಸ್ಲಾಂ ಧರ್ಮದಲ್ಲನೆ ಮೂರ್ತಿ ಪೂಜೆ ಇಲ್ಲ ಇದನ್ನ ತನ್ವೀರ್ ಶೇಟ್ ಅವರು ಎಲ್ ಕೆ ಜಿ ಸ್ಟೂಡೆಂಟ್ ಕಲ್ತಂಗೆ ಕಲ್ತ್ಕೊಳ್ಳಿ ಆಮೇಲೆ ಮುಂದಿಂದ ಹೇಳ್ತೀನಿ ನಾನು ವಿಸ್ತಾರ ನ್ಯೂಸ್ ನಿಖರ ಜನಪರ